ಹೋಗು ಮತ್ತೆ ಕುಡಿದ್ರೆ ಹಿಂದೆ ಹೋಗು ಕಣ್ಣು ಹೊಡೆದು ಲೈನು ಹಾಕು ಸಿಕ್ಕು ತಾಳ ಸುಂದರಿ ಮುಂದೆ 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 ಹೋಗು ಹೆಂದು ಬಿದ್ದು ಮುಂದೆ ಹೋಗು ಅಡ್ಡ ಬಿದ್ರು ತಪ್ಪೆ ಎಲ್ಲ ಇವಳು ನಿನ್ನ ಕಿನ್ನರಿ ಏ ನಿಂಗಣ್ಣ ಭಯ ನಿಮಗೆ ನಾಚಿಕೆ ಆಗೋದಿಲ್ವಾ ಮುಖಕ್ಕೆ ಇಷ್ಟೊಂದು ಉಗಿಸ್ಕೊಂಡ್ರು ಈ ಲಡ್ಕಿದು ಪೀಚೆ ಪೀಚೆ ಜಾತಾ ಹೇ ಏ ಭಯ ಇದು ಒಂಥರ ಚೆನ್ನಾಗಿರ್ತದೆ ಇದು ನಿನ್ಗೆ ಗೊತ್ತಾಯ್ತದೆ ಬಿಡು ಕಾನ್ ಬಾಯ್ ಕುಣಿವಾಗ ನೀವು ಜೊತೆಗೆ ತಾನೆ ಕುಣಿದ್ರಿ ಈಗ ನಿಂಗಣ್ಣಂಗ್ ಬೈತಾ ಇರೋದು ಅಲ್ಲ ನಿಂಗಣ್ಣ ಭಯ ಮೋದಿ ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ನಮ್ ಸಿಎಂ ಸಾಹೇಬ್ರು ಮಿರಿ ಮಿರಿ ಅಂತ ಮಿಂಚ್ತಾ ಇದ್ರು ಆದ್ರೆ ರಾಜಹುಲಿದು ಏನು ಸೌಂಡ್ಗೆ ಇರ್ಲಿಲ್ಲ ಯಾರು ಹೇಳಿದ್ದು ಭಯ ಮೋದಿ ಅವರು ಹಿಮದಿಂದ ಇಳಿದ್ಬಿಟ್ಟು ಬೆಂಗಳೂರು ಕಾಲ್ ಮಾಡಕ್ತಾರಂಗೆ ಮೊದಲು ವೆಲ್ಕಮ್ ಮಾಡಿದ್ದೆ ಯಡಿಯೂರಪ್ಪ ಅವರು ಅದ್ರ ಜೊತೆಗೆ ಮೋದಿ ಯಡಿಯೂರಪ್ಪನ ಕೈಕೈ ಹಿಡ್ಕೊಂಡ್ಬಿಟ್ಟು ಸೈಡಿಗೆ ಕರ್ಕೊಂಡೋಗಿ ಸುಮಾರೊತ್ತು ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ಕೊಂಡವ್ರಂತೆ ನೆಕ್ಸ್ಟ್ ವಿಜೇಂದ್ರಂಗೆ ಏನಾದ್ರು ದಾರಿ ಮಾಡ್ಕೊಡಿ ಅಂತ ಕೇಳ್ಕೊಂಡಿರ್ಬೇಕು ಮಾರ್ರೆ ಅಲ್ಲ ನಿಂಗಣ್ಣ ಭಯ ಈ ವಿಜೇಂದ್ರ ರಾಜ್ಯದಲ್ಲಿ ಇರೋದ್ಕಿಂತ ವಿದೇಶ ಪ್ರಯಾಣನೆ ಜಾಸ್ತಿ ಮಾಡ್ತಾರೆ ಹಂಗಾದ್ರೆ ಎಲ್ಲ ಹಂಟೈತೆ ಸವಾರಿ ಎಡ್ಡಿನು ವಿಜಯೇಂದ್ರನು ಲಂಡನ್ಗೆ ಟೂರ್ಗೆ ಹೋಗ್ಯವ್ರಂತೆ ಏ ಲಂಡನ್ಗೆ ಟೂರ್ ಹೋಗಿರೋದೇನ ಸತ್ಯ ಆದ್ರೆ BSY ಅಧಿಕಾರದಲ್ಲಿದ್ದಾಗ ಲಂಡನ್ ಅಲ್ಲಿ ಬಸವೇಶ್ವರ ಪ್ರತಿಮೆನ ಅನಾವರಣ ಮಾಡೋದಕ್ಕೆ ಅನ್ಬಿಟ್ಟು ಒಂದು ಸಹಾಯನ ಮಾಡಿದ್ರಂತೆ ಅದನ್ನ 2015 ಮೋದಿ ಹೋಗ್ಬಿಟ್ಟು ಉದ್ಘಾಟನೆ ಮಾಡ್ಬಿಟ್ಟವ್ರೆ ಒಂದ್ ಸರಿನೂ ಯಡಿಯೂರಪ್ಪ ಅವ್ರು ಅಲ್ಲಿ ಹೋಗಿರ್ಲಿಲ್ವಲ್ಲ ಹಂಗೆ ಲಂಡನ್ ಟ್ರಿಪ್ ಹಾಕೊಂಡು ಆ ಪ್ರತಿಮೆನೂ ನೋಡ್ಕೊಂಡ್ ಬರ್ತೀನಿ ಎಂದವ್ರೆ ಓ ಹಂಗೆ ವಿಷಯ ಅಲ್ಲ ನಿಂಗಣ್ಣ ಭಯ್ಯ ನಮ್ದು ಪ್ರಧಾನಿಗೆ ಮೋದಿ ಮೈಸೂರಿಗೆ ಭೇಟಿ ಕೊಡೋ ವಿಚಾರ ಗೊತ್ತಾಗಿ ಮೋಹಕತಾರಿ ರಮ್ಯಾ ಏನೋ ಟ್ವೀಟ್ಗೆ ಮಾಡಿದಾರಂತೆ ಅದೇನು ಮೋದಿಗೆ ವೆಲ್ಕಮ್ಗೆ ಮಾಡಿದ್ದ ಅಥವಾ ಕಾಲ್ಗೆ ಎಳ್ದಿದ್ದ ಅಂತ ರಮ್ಯಾ ಅವರು ಏನಂತ ಟ್ವೀಟ್ ಮಾಡವ್ರೆ ಅಂದ್ರೆ ಮೋದಿ ಅವರೇ ನಿಮ್ಗೇನಾದ್ರೂ ಸಮಯ ಇದ್ರೆ ಮೈಸೂರಿನ ರಸ್ತೆಗಳನ್ನ ಉದ್ಘಾಟನೆ ಮಾಡಿ ಅದ್ರ ಅವಶ್ಯಕತೆ ನಮ್ಗೆ ತುಂಬಾನೇ ಐತೆ ಹಂಗೇನೆ ಮೃದುವಾಗಿರುವಂತ ಮೈಲಾರಿ ಬೆಣ್ಣೆ ದೋಸೆ ತಿನ್ಕೊಂಡು ಜೊತೆಗೆ ಆರ್ಕೆಸ್ಟ್ರಾ ಮೈಸೂರು ಪಿಕ್ಚರ್ದು ಟ್ರೈಲರ್ ನೋಡ್ಕೊಂಡು ಹೋಗಿ ಅಂತ ಹೇಳವ್ರೆ ಓ ಅಂದ್ರೆ ರಸ್ತೆಗಳೆಲ್ಲ ಹದಿಗೆಟ್ಟೋಗೈತೆ ಸರಿ ಮಾಡಿಸಿ ಅಂತ ಪರೋಕ್ಷವಾಗಿ ಕಾಲ್ ಎಳ್ದಿರ್ಬೇಕು ರಮ್ಯಾ ಅಲ್ಲ ನಿಂಗಣ್ಣ ಭಯ್ಯ ರಾಜ್ಯದಲ್ಲಿ ಬರ ಬಂದಾಗ ಕೇಂದ್ರ ಸರ್ಕಾರ 492 crore ಹಣವನ್ನ ಅನುದಾನ ರೂಪದಲ್ಲಿ ಬಿಡುಗಡೆಗೆ ಮಾಡಿತ್ತಲ್ಲ ಅದ್ರ ಬಗ್ಗೆ ನಮ್ದು ಟಗರು ಇದೆಯಲ್ಲ ಏನೋ ಗುಮ್ಮಿದೆಯಂತೆ ಏ ಅದೇನಂದ್ರೆ ಈ BJP ಸರ್ಕಾರಕ್ಕೆ ಜಡ ಹಿಡಿದು ಬಿಟ್ಟೈತೆ ಮನುಷ್ಯರನ್ನ ದ್ವೇಷದಿಂದ ಜಗಳ ಆಡಿಸಿ ಬೇರೆ ಮಾಡೋದನ್ನ ಬಿಟ್ಬಿಟ್ಟು ಈ ಬರ ಪರಿಹಾರ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಸರಿ ಮಾಡಬೇಕು ಅಂತ ಹೇಳಿದ್ರಂತೆ ಜೊತೆಗೆ ಬರೀ 492 crore ಮಾತ್ರ ಬಿಡುಗಡೆ ಮಾಡೈತೆ ಅದನ್ನು ಸರಿಯಾಗಿ ಉಪಯೋಗ ಬಂದಿಲ್ಲ ಅಂತ ಹೇಳ್ತಾ ಇರೋದು 492 crore ಅದ್ ಗೊತ್ತಿದ್ರೆ ನಾನಾಗ ನಿನ್ ಜೊತೆ ಹಿಂಗ್ ಖಾಲಿ ಹೊಡಿತಿದ್ದೆ ನೀನ್ ಒಳ್ಳೆ ಭಯ್ಯ ಈಗಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅವಧಿ ಮುಗಿದು ಹೋಯ್ತು ಮುಂದಿನ NDA ಅಭ್ಯರ್ಥಿಯಾಗಿ ದ್ರೌಪದಿ ಅವ್ರನ್ನ ಆಯ್ಕೆ ಮಾಡಿದಾರಂತೆ ಹೆಸರೇ ಏನೋ ಒಂಥರ ವಿಚಿತ್ರವಾಗೈತೆ ಏ ಹಂಗೆಲ್ಲ ಹೇಳಬಾರ್ದು ಚನ್ನಿ ಯಾಕಂದ್ರೆ ಈ ಸಲ ಬುಡಕಟ್ಟು ಜನಾಂಗಕ್ಕೆ ವಿಶೇಷವಾಗಿರುವಂತ ಮನ್ನಣೆ ನೀಡವ್ರೆ ಅದರಲ್ಲೂ ದ್ರೌಪದಿ ಅವರೇ ನಮ್ಮ ಮುಂದಿನ ರಾಷ್ಟ್ರಪತಿ ಅನ್ನೋದು ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾವ್ರೆ ಒಂದ್ ವೇಳೆ ಇವರೇನಾದ್ರೂ ಆಯ್ಕೆ ಆದ್ರು ಅಂದ್ರೆ ರಾಷ್ಟ್ರಪತಿ ಮಟ್ಟಕ್ಕೇರಿದ 2nd ಮಹಿಳೆ ಇವರು ಅಂತ ಹೆಗ್ಗಳಿಕೆ ಇವ್ರಿಗಾಯ್ತದೆ ಅಲ್ಲ ನಿಂಗಣ್ಣ ಭಯ್ಯ ಕಾನೂನಲ್ಲಿ ಯಾರಾದ್ರೂ ತಪ್ಪಿಗೆ ಮಾಡಿದ್ರೆ ಅವರಿಗೆ ಜೈಲಿಗೆ ಹಾಕ್ತಾರೆ ಆದ್ರೆ ಪರಪ್ಪನಾಗ್ರಹರ ಜೈಲಿಗೆ ಇದೆಯಲ್ಲ ಅಲ್ಲಿ ಕಾಸ್ಟ್ಲಿ ಮೊಬೈಲ್ಗೆ ಕೊಡಿಸ್ತಾರಂತೆ ಡ್ರಗ್ಸ್ಗೆ ಕೊಡಿಸ್ತಾರಂತೆ ಜೊತೆಗೆ ಐಷಾರಾಮಿ ಜೀವನ ಕೊಡ್ತಾರಂತೆ ಭಯ್ಯ ಯಾಕೆ ನೀನೇನಾದ್ರೂ ಜೈಲಿಗೆ ಹೋಗಕ್ಕೆ ಸ್ಕೆಚ್ ಹಾಕಿದ್ಯಾ ಹಂಗಲ್ಲ ಚೆನ್ನೆ ಈ ವಿಚಾರ ನಾನ್ ಕೇಳ್ಪಟ್ಟೆ ಏ ಭಯ ಅದೇನು ಅಂತ ಹೇಳಿದ್ರೆ ಈಗ ಜನವರಿನಲ್ಲಿ ಮಾಧ್ಯಮಗಳು ಈ ವಿಚಾರವಾಗಿ ಸುದ್ದಿ ಮಾಡಿತಂತೆ ಈ ವಿಷಯ ಮೇಲಾಧಿಕಾರಿಗಳು ಗೊತ್ತಾದ ಮ್ಯಾಕೆ ತನಿಖೆಗೆ ವಹಿಸಿದ್ರಂತೆ ಕೊನೆಗೆ ಜೈಲಲ್ಲಿ ಮೊಬೈಲು ಸಿಮ್ ಕಾರ್ಡು ಡ್ರಗ್ಸು ಆಮೇಲೆ ಎಲ್ಲ ತರ ಐಷಾರಾಮಿ ಜೀವನ ಸಿಗ್ತದೆ ಅನ್ನೋದು ಸಾಬೀತಾಗ್ಬಿಟೈತೆ ಈ ಕೇಸಲ್ಲಿ ಯಾರೆಲ್ಲ ಅಧಿಕಾರಿಗಳು ಸಾಮೀಲಾಗವರೋ ಅವ್ರನ್ನೆಲ್ಲ ಪರಪ್ಪನಾಗ್ರಹಾರ ಜೈಲಿಂದ ಬೇರೆ ಜೈಲ್ಗೆ ಶಿಫ್ಟ್ ಮಾಡವ್ರಂತೆ ನಿಂಗಣ್ಣ ಭಯ್ಯ ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರಪತಿಯಾಗಿ ಅಯೋಧ್ಯೆಯ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಆಯ್ತು ಈಗ ದ್ರೌಪದಿ ಅವರು ರಾಷ್ಟ್ರಪತಿ ಆದ್ರೆ ಶ್ರೀಕೃಷ್ಣ ಮಂದಿರ ನಿರ್ಮಾಣಕ್ಕೆ ಆಗಬಹುದೇನೋ ದೇವಸ್ಥಾನ ತಾನೆ ಕಟ್ಲಿ ಬುಡು ಖಾನ್ ಭಯ್ ಅರೆ ನಿಂಗಣ್ಣ ಭಯ್ಯ ಅಮಾರ ಏರಿಯಾ ಮೇ ನಯಾ ಚಿಟ್ ಫಂಡ್ಗೆ ಓಪನ್ಗೆ ಆಗೈತೆ
ನಿಮ್ದು ಹಣ ಡಬಲ್ಗೆ ಆಗ್ತದೆ, ನೀವು ಹಣಗೆ ಹಾಕ್ತೀರ ನೋಡಿ. ಹೌದಾ? ಎಷ್ಟು ದುಡ್ಡು ಹಾಕಿದ್ರು ಡಬಲ್ ಮಾಡ್ಕೊಡ್ತಾರ ನಿಂಗಣ್ಣ? ನೋಡು ಮತ್ತೆ, ನಿಮ್ಮಂತವ್ರು ಇರೋದ್ರಿಂದಾನೆ ಇಂಥವ್ರು ಹುಡ್ಕತಾ ಇರೋದು. ಈಗ ಕೆಂಗೇರಿನಲ್ಲಿ ಇತ್ತಿಸ್ಕೊಬ್ಳು ಮಹಿಳೆ, ಚಿಟ್ ಫಂಡ್ ನಡೆಸ್ತೀನಿ, ಚೀಟಿ ನಡೆಸ್ತೀನಿ ಅನ್ಬಿಟ್ಟು ದುಡ್ಡನ್ನೆಲ್ಲ ಡಬಲ್ ಮಾಡ್ಕೊಡ್ತೀನಿ ಅನ್ಬಿಟ್ಟು ಜನಗಳಿಗೆಲ್ಲ ಮೋಸ ಮಾಡ್ಬಿಟ್ಟವಳೆ ಅಂತೀನಿ. ಕೊನೆಗೆ ದುಡ್ಡೆಲ್ಲ ಎತ್ಕೊಂಡು ಮನೇನು ಖಾಲಿ ಮಾಡ್ಕೊಂಡು ರಾಜಾಜಿನಗರಕ್ಕೆ ಪೇರಿ ಕಿತ್ಬಿಟ್ಟವಳಂತೆ. ದುಡ್ಡು ಕಳ್ಕೊಂಡಿರೋರು ಸುಮ್ಕಿರ್ತಾರ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟವ್ರೆ ಎಲ್ಲವಳೆ ಎಲ್ಲವಳೆ ಅಂತ ಹುಡ್ಕಿದ್ರೆ ದುಡ್ಡೆಲ್ಲ ಖಾಲಿ ಮಾಡ್ಕೊಬಿಟ್ಟು ದಿನಗೂಲಿ ಕೆಲಸಕ್ಕೆ ರಾಜಾಜಿನಗರದಲ್ಲಿರೋ ಕಲ್ಯಾಣ ಮಂಟಪದಾಗ ಕೆಲಸ ಮಾಡ್ತಿದ್ಲಂತೆ. ನಿಂಗಣ್ಣ ಭಯ್ಯ, ಯಾಕೋ ಮನ್ಸಿಗೆ ಭಾರಿ ಬೇಜರಿಗೆ ಆಗೈತೆ. ಯಾಕ ಭಯ್ಯ, ಏನಾಯ್ತು? ಅಲ್ಲ ನಿಂಗಣ್ಣ ಭಯ್ಯ, ಯಾರೋ ವಿಕೃತ ಕಾಮಿಗಳು 4 ವರ್ಷದ ಬಚ್ಚಿ ಮೇಲೆ ಅತ್ಯಾಚಾರಿಗೆ ಮಾಡ್ಯಾರಂತೆ. ಅಯ್ಯೋ, ಇದೆಲ್ಲ ಇತ್ತೀಚೆಗೆ ಭಾರಿ ಕಾಮನ್ ಆಗ್ಬಿಟೈತೆ. ಆದ್ರೆ ಇಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದ್ರೆ ದುಬೈ ಸಿಸ್ಟಮ್ ನ ಫಾಲೋ ಮಾಡ್ಬೇಕು. ದುಬೈನ? ಯಾವ ಸಿಸ್ಟಮ್? ಅಲ್ಲೆಲ್ಲ ಹೆಂಗೆ ಗೊತ್ತಾ, ತಪ್ಪು ಮಾಡಿರೋರ್ಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಯಾರಾದ್ರೂ ಕಳ್ತನ ಮಾಡಿದ್ರೆ ಕೈ ಕಟ್, ಯಾರಾದ್ರೂ ಅತ್ಯಾಚಾರ ಮಾಡಿದ್ರೆ. ಅರ್ಥ ಆಯ್ತಾ? ಅರ್ಥ ಆಯ್ತು, ಅರ್ಥ ಆಯ್ತು. ಇತ್ತೀಚೆಗೆ ಬೆಂಗಳೂರಿನ ರಾಜಗೋಪಾಲ್ ನಗರದಲ್ಲಿ 4 ವರ್ಷದ ಮಗಿ ಮೇಲೆ ಅತ್ಯಾಚಾರ ಮಾಡಿರೋ ಆರೋಪಿಗಳಿಗೆ 3 ವರ್ಷ ಜೈಲು, 10,000 ರೂಪಾಯಿ ದಂಡ ವಿಧಿಸೋರಂತೆ. ಇಂಥ ಅಲ್ಕಟ್ ಕೆಲಸ ಮಾಡಿರೋ ಅಲ್ಕನಾಯನ ಮಕ್ಕಳಿಗೆ ಇದು ವಸಿ ಕಡಿಮೆನೆ. ಏನ್ ಮಾಡ್ಬೇಕು ಅಂತೀಯಾ? ರೋಡ್ನಾಗ ನಿಲ್ಸ್ಬಿಟ್ಟು ಮದ್ಯದಾಗೆ ನ್ಯಾಣ ಹಾಕ್ಬಿಟ್ಟು ಸಾಯಿಸ್ಬಿಡ್ಬೇಕು. ಅಲ್ಲ ನಿಂಗಣ್ಣ ಭಯ್ಯ, ನಮ್ದು ಪ್ರಧಾನಿಗೆ ಮೋದಿ ರಾಜ್ಯಕ್ಕೆ ಬಂದಾಗ ನಮ್ದಕ್ಕೆ ಹಂಗೆ ಅಭಿವೃದ್ಧಿ ಮಾಡಿದೀವಿ, ನಮ್ದಕ್ಕೆ ಹಿಂಗೆ ಅಭಿವೃದ್ಧಿ ಮಾಡಿದೀವಿ ಅಂತ ಭಾಷಣೆಗೆ ಮಾಡಿದ್ರಲ್ಲ, ಅದಕ್ಕೆ ಕುಮಾರಣ್ಣ ಏನೋ ವಾಗ್ದಾಳಿಗೆ ಮಾಡಿದಾರಂತೆ. ಇದೆಲ್ಲ ರಾಜಕೀಯದಲ್ಲಿ ಮಾಮೂಲಿ ಅಲ್ವಾ? ಏ ನೀನ್ ಸುಮ್ಕಿರು ಚೆನ್ನಿ, ಕುಮಾರಣ್ಣ ಏನ್ ಹೇಳವ್ರೆ ಅಂದ್ರೆ ಈಗ ರಾಜ್ಯದಲ್ಲಿ ಬೇರೆ ಬೇರೆ ನಾಯಕರು ಬೇರೆ ಬೇರೆ ತರ ಅಭಿವೃದ್ಧಿ ಮಾಡವ್ರೆ, ಆದ್ರೆ ಈ ಮೋದಿ ಎಲ್ಲ ನಾನೇ ಮಾಡಿದೀನಿ ಅನ್ನೋ ತರ ಬಡಾಯಿ ಕೋಚ್ಕತಾವ್ರೆ ಅಂತ ಹೇಳಿರೋದು. ಓ ಹಂಗ ನಿಂಗಣ್ಣ? ಬೆಂಗಳೂರು ನಗರದಲ್ಲಿ ನಡೆದಂತ ಕೊಂಬುಗಟ್ಟ ಸಭೆಯಲ್ಲಿ ನಾನು ಪ್ರಧಾನಮಂತ್ರಿಗಳಿಗೆ ವಿಶೇಷವಾಗಿ ಅದು ಸಲಹೆ ಅಂತ ಹೇಳಲಿಕ್ಕಾಗೋದಿಲ್ಲ, ಅವರು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿದ್ದಾರೆ, ಆ ಸ್ಥಾನದಲ್ಲಿ ನಿಂತು ಮಾತನಾಡಬೇಕಾದ್ರೆ ಈ ದೇಶಕ್ಕೆ ಕಳೆದ 75 ವರ್ಷದಲ್ಲಿ ಯಾವ ಸರ್ಕಾರಗಳು ಏನೂ ಮಾಡೇ ಇಲ್ಲ, ನಾನೇ ಬಂದ ಮೇಲೆ ಈ ದೇಶದ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ ಅಂತಕ್ಕಂಥ ರೀತಿಯ ಅವರ ಸಾರ್ವಜನಿಕ ಭಾಷಣಗಳೇನಿದೆ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ನಾಡಿಗೆ ಕೊಡುಗೆ ಕೊಟ್ಟಂಥ ಸರ್ಕಾರಗಳಿರ್ಬೋದು, ಕೊಡುಗೆ ಕೊಟ್ಟಂಥ ವ್ಯಕ್ತಿಗಳನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು ಅದು ದೊಡ್ಡತನ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅರೆ ಭಯ್ಯ, ಇತ್ತೀಚೆಗೆ ಯೋಗಕ್ಕೆ ದಿನಾಚರಣೆಗೆ ಆಯ್ತೋ, ನಮ್ದು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ವಿಚಿತ್ರವಾಗಿ ನಗ್ಬೇಕಂತೆ. ಹೌದಾ? ಏ ಇತ್ತೀಚೆಗೆ ಈ ಬೆಂಗಳೂರು ಅವ್ರದೆಲ್ಲ ಯಾಂತ್ರಿಕ ಬದುಕಾಗ್ಬಿಟ್ಟೈತಲ್ಲ, ಅದಕ್ಕೆ ಮನರಂಜನೆಗೋಸ್ಕರ ಜೊತೆಗೆ ಒಳ್ಳೆ ಆರೋಗ್ಯಕ್ಕೋಸ್ಕರ ಹೊಸ ಹೊಸ ದಾರಿನ ಹುಡಿಕೊಂಡವ್ರೆ. ಯಾಕೆ ನೀವಿಬ್ರು ಅದನ್ನ ನೋಡ್ತೀರಾ? ಹಂಗಾದ್ರೆ ಅಲ್ಲಿ ನೋಡಿ. ಇದು ಒಂಥರ ಚೆನ್ನಾಗೇ ಐತೆ, ನಾವು ಟ್ರೈ ಮಾಡೋಣ. ರೆಡಿ? ಅಲ್ಲ ನಿಂಗಣ್ಣ ಭಯ್ಯ, ಇಷ್ಟು ದಿವಸ ಪೆಟ್ರೋಲ್ಗೆ ಕದೀತಾ ಇದ್ರು, ಇಲ್ಲ ಅಂದ್ರೆ ಬೈಕ್ನ ಎಸ್ಕೇಪ್ಗೆ ಮಾಡ್ತಾ ಇದ್ರು, ಆದ್ರೆ ಇತ್ತೀಚೆಗೆ ಬೈಕ್ದು ಬ್ಯಾಟ್ರಿಗೆ ಕದೀತಿದ್ದಾರಂತೆ. ಹೌದು ಕಾನ್ ಭಯ್ಯ, ಇತ್ತೀಚೆಗೆ BTM ಲೇಔಟ್ ಅಲ್ಲಿ ಒಂದೇ ದಿಸ್ದಾಗ 10 ಬ್ಯಾಟ್ರಿಗಳನ್ನ ಕಳ್ತನ ಮಾಡ್ಬಿಟ್ಟವ್ರೆ. ಬರೀ 10 ಸೆಕೆಂಡ್ ಆಗಿ ಬೈಕ್ ಬ್ಯಾಟ್ರಿಗಳನ್ನ ಬಿಚ್ಚಿಬಿಟ್ಟು ಪರಾರಿ ಆಗ್ಬಿಟ್ಟವ್ರೆ ಕಳ್ರು. ಆ ದೃಶ್ಯ CCTV ಸೆರೆ ಆಗ್ಬಿಟ್ಟೈತೆ.
ಅರೆ ನಿಂಗಣ್ಣಪ್ಪಯ್ಯ, ಯೋಗ ದಿನಾಚರಣೆ ಆದ್ಮೇಲೆ ನನಗೂ ಯೋಗ ಮಾಡ್ಬೇಕು ಅನ್ಸ್ತಿದೆ ಪಯ್ಯ. ನಿಂಗಣ್ಣ ಮೇರೆಕೋ ತಾಡಾಸನ್ಗೆ ಬರ್ತದೆ, ವೃಕ್ಷಾಸನ್ಗೆ ಬರ್ತದೆ, ಆದ್ರೆ ಆ ಪದ್ಮಗೆ ಆಸನ ಬರೋದಿಲ್ಲ ನಿಂಗಣ್ಣ. ಪದ್ಮಗೆ ಆಸನ? ಅರೆ ನಿಂಗಣ್ಣಪ್ಪಯ್ಯ, ಪದ್ಮಗೆ ಆಸನ. ಓ ಪದ್ಮಾಸನ, ಸೈ ಬಾತೆ ಸೈ ಬಾತೆ. ಪದ್ಮಗೆ ಆಸನ ಅದು ಮಾಡಕ್ಕೆ ನಂಗೆ ಬರದಿಲ್ಲ ಭಯ್ಯ. ಮನೆಗೆ ಹೋಗಿ ಇವತ್ತು ನಾನು ಪದ್ಮಗೆ ಆಸನ ಹೇಗೆ ಹಾಕ್ತಾರೆ ಅಂತ ಕಲಿಬೇಕು. ಚೆನ್ನಿ ನಿಂಗಣ್ಣ, ನಮ್ದಕ್ಕೆ ಬರ್ತದೆ, ನಾಳೆಗೆ ಸಿಗ್ತದೆ. ಟಾಟಾ ಬಾಯ್ ಬಾಯ್. ನಿಂಗಣ್ಣ ನಂಗು ಶವಾಸನ ಅಂದ್ರೆ ಬಾರಿ ಇಷ್ಟ ಮರ್ರೆ. ಅಯ್ಯೋ ನಿನ್ ಜುಟ್ಟಿಗೆ ಜಿಲೇಬಿ ಸಿಕ್ಕಾಕ ಯೋಗ ಮಾಡಕ್ಕೂ ಯೋಗ ಇರ್ಬೇಕು. ಈಗ ಶವಾಸನ ಬೇರೆ ಮಾಡ್ತೀನಿ ಅಂತ ಹೇಳ್ತಿದ್ಯಾ, ನನಗೂ ಟೈಮ್ ಬೇರೆ ಆಗೋಯ್ತು. ಸರಿಯಾದ ಟೈಮ್ ಮನೆಗೆ ಹೋಗ್ಬಿಟ್ಟು ಮುಸುರೆ ಪಾತ್ರೆ ತಿಕ್ಕಲಿಲ್ಲ ಅಂದ್ರೆ ನನ್ನ ಹೆಂಡತಿ ನನಗೆ ತಿಕ್ಬಿಡ್ತಾಳೆ, ನಾನು ಬರ್ತೀನಿ. ನೋಡ್ತಿದ್ರೆ ಬೆಳಗ್ಗೆದ್ದು ಯಾರ ಮುಖವನ್ನ